subscribe now and press the bell icon. Never miss an update. ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಸೋರೆಕಾಯಿದು ಒಂದು ಮಸಾಲೆ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ಚಪಾತಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ. ನೋಡಿ, ಎಳೆಯದು ಉಗುರಿಂದ ಹೀಗೆ ಮಾಡಿದ್ರೆ ಒಳಗೆ ಹೋಗಬೇಕು ಉಗುರು. ತುಂಬ ಎಳೆಯದಾಗಿರೋ ಸೋರೆಕಾಯಿ ತೋರಿಸ್ತಾ ಇದ್ದೀನಿ. ಅದನ್ನು ಕಟ್ ಮಾಡಿಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಬೈಟ್ ಸೈಸ್ ಪೀಸಸ್, ಕಚ್ಚಿ ತಿನ್ನುವಂಥ ಪೀಸಸ್ ಆಗಿ ಹೀಗೆ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಒಂದು ಬೌಲೊಳಗೆ ಹಾಕಿ ಇಟ್ಟಿದ್ದೀನಿ. ತೊಳೆದುಬಿಟ್ಟು ಇಟ್ಟಿದ್ದೀನಿ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಈಗ ನೋಡಿ, ಒಗ್ಗರಣೆಗೆ ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ತೋರಿಸ್ತಾ ಇದ್ದೀನಿ. ಹಾಗೆ ಇನ್ನೂ ಕೆಲವು ಸೀಸನಿಂಗ್ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಅದನ್ನು ತೋರಿಸ್ತೀನಿ. ಈಗ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಟೊಮೆಟೊ, ಅರಶಿನ ಪುಡಿ, ಬೆಳ್ಳುಳ್ಳಿ ಮತ್ತು ನೀರುಳ್ಳಿ. ಸೋರೆಕಾಯಿ ಆ್ಯಕ್ಚುಲಿ ಹೆಲ್ತಿಗೆ ತುಂಬ ಒಳ್ಳೆಯದು. ನೋಡಿ, ಈಗ ಅದಕ್ಕೆ ಹೆಸರುಕಾಳು, ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರ್ ಮಿಕ್ಸ್ ಎರಡು ಒಟ್ಟಿಗೆ ಒಂದೊಂದು ಟೇಬಲ್ ಸ್ಪೂನ್ ಅದು. ಈಗ ಮಸಾಲೆದು ಗೋಡಂಬಿ, ತೆಂಗಿನಕಾಯಿ, ಒಂದೇ ಒಂದು ನೀರುಳ್ಳಿ ಶ್ಯಾಲಟ್ ಅಂತಾರಲ್ಲ ಅದು, ಮತ್ತು ಒಂದು ಬೆಳ್ಳುಳ್ಳಿ. ಇದಿಷ್ಟನ್ನು ಮಸಾಲೆ ರುಬ್ಕೊಳ್ಳೋಕ್ಕೆ, ಬೆಟ್ಟ ಮಸಾಲೆ. ಈಗ ನೋಡಿ, ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಹೆಸರು ಕಾಳನ್ನ ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ತಾ ಇರಿ. ಇದು ಸಾಧಾರಣ ನಿಮಗೆ 5-6 ನಿಮಿಷ ತೊಗೊಳತ್ತೆ. ಈ ಮೀಡಿಯಮ್ ಫ್ಲೇಮಲ್ಲಿಂದ ಇವಾಗ ಒಂದು ಸತಿ ಬಿಸಿ ಆದಮೇಲೆ ಸಿಮ್ಮಿಗೆ ಹಾಕಿಬಿಟ್ಟು ರೋಸ್ಟ್ ಮಾಡಿ ಅದು ಎರೋಮೆಟಿಕ್ ಆಗಿ ಕಲರ್ ಚೇಂಜ್ ಆಗಬೇಕು. ನೋಡಿ, ಎಷ್ಟು ಚೆಂದ ಆಯಿತು. ಈಗ ಅದನ್ನು ಕುಕ್ಕರ್ಗೆ ಒಂದು ಬೌಲ್ ಪಾತ್ರೆನ ಕುಕ್ಕಲ್ಗೆ ಒಂದು ಪಾತ್ರೆನಲ್ಲಿ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಸಾಧಾರಣ ಒಂದು 1/2 ಇಂಚು, 1 ಇಂಚಷ್ಟು ಜಾಸ್ತಿ ಆಗುವಷ್ಟು ಬಿಸಿ ನೀರೇ ಹಾಕಿ ಇಟ್ಟಿದ್ದೀನಿ ನಾನು. ಅದನ್ನು ಸಾಫ್ಟ್ ಅಂದರೆ ಮೆದು ಆಗೋ ತನಕ ಕುಕ್ ಮಾಡಿ. ಈಗ ಮಸಾಲೆ ಕಡ್ದುಕೊಳ್ಳೋಣ. ಅದಕ್ಕೆ 1/4 ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ಳಿ ಬ್ಲೆಂಡರ್ ಬೌಲ್ಗೆ. ಹಾಗೆ ಒಂದೇ ಒಂದು ಆ ಕೇರಳ ಆನಿಯನ್ ಸಿಗುತ್ತಲ್ಲ ಅದು, ಮತ್ತು ಒಂದೇ ಒಂದು ಬೆಳ್ಳುಳ್ಳಿದು ಬೆಳ್ಳುಳ್ಳಿ ಎಸಳು ಹಾಕ್ಕೊಂಡು, ಹಾಗೆ ಸ್ವಲ್ಪ ಒಂದು 6-8 ಗೋಡಂಬಿ, ಅರ್ಧ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡಿ. ಸೋರೆಕಾಯಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಹಾರ್ಟ್ ಫ್ರೆಂಡ್ಲಿ, ಸ್ಕಿನ್ ಫ್ರೆಂಡ್ಲಿ, ತುಂಬ ಪವರ್ ಆಫ್ಸ್ ಆಫ್ ಹೆಲ್ತ್ ಬೆನಿಫಿಟ್ಟು, ಮತ್ತು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಕುಕ್ಕರ್ಗೆ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಅದು ಕಾಯತ್ತು. ಅದಕ್ಕೆ 1 ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ನೋಡಿ, ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಫ್ಲೇಮ್ನ ಲೋ ಮಾಡ್ಕೊಂಬಿಡಿ, ಮತ್ತು 1/2 ಟೀ ಸ್ಪೂನ್ ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಆವಾಗ ಅದು ಹುರಿಯತ್ತೆ, ಇದು ಚಟಪಟ ಅಂತ ಎರಡು ಒಟ್ಟಿಗೆ ಹುರಿದು ಚೆನ್ನಾಗಿ ಅರೋಮೆಟಿಕ್ ಆಗಿ ಪರಿಮಳಯುಕ್ತ ಆಗಿ ಬರುತ್ತೆ. ಗಮ್ ಅಂತ ಪರಿಮಳ ಬರಬೇಕು, ಅಷ್ಟು ಚೆನ್ನಾಗಿ ಇದಾಗುತ್ತೆ, ಹುರಿಯುತ್ತೆ. ಈಗ ಅದಕ್ಕೆ ಬೆಳ್ಳುಳ್ಳಿದು 4 ಇರುತ್ತಲ್ಲ 4/2 ಎಸಳು ಅದನ್ನು ಹಾಕ್ಕೊಳ್ಳಿ. ಹಾಗೆ ನೀರುಳ್ಳಿ 1/2 ಕಪ್ಪು ಕಟ್ ಮಾಡಿರೋದು ಹಾಕ್ಕೊಳ್ಳಿ ಎಲ್ಲ ಒಟ್ಟಿ. ಮತ್ತು 2 ಹಸಿಮೆಣಸಿನಕಾಯಿ ತುಂಡು ಮಾಡಿರೋದು ಹಾಕಿದ್ದೀನಿ. ತುಂಡು ಮಾಡಿಬಿಟ್ಟು ಜಸ್ಟ್ ಭಾಗ ಮಾಡಲಿಲ್ಲ, ತುಂಡು ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಎಲ್ಲನೂ ಒಟ್ಟಿಗೆ ಪರಿಮಳಯುಕ್ತ ಆಗಿ ಹುರಿಬೇಕು. ಹಾಗೆ 1/3 ಟೀ ಸ್ಪೂನ್ ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಕೈ ಆಡಿಸ್ತಾ ಇರಿ. ಅಲ್ಲಿಗೆ ನೀರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಒಟ್ಟಿಗೆ ಚೆನ್ನಾಗಿ, ಅರಶಿನ ಎಲ್ಲ ಒಟ್ಟಿಗೆ ಚೆನ್ನಾಗಿ ಹುರಿದು ಬರಬೇಕು. ಈಗ ನೋಡಿ ಆಯಿತು. ಈಗ ಅದಕ್ಕೆ 2/3 ಕಪ್ಪು ಕಟ್ ಮಾಡಿರೋಂಥ ಟೊಮೆಟೊ ಹಾಕಿ, ಐ ಮೀನ್ ಹಣ್ಣಾಗಿರೋದು ಹಾಕ್ಕೊಳ್ಳಿ. ಅಂದರೆ ಹುಳಿ ಬೇಡ, ಸೀ ಟೊಮೆಟೊನೇ ಹಾಕ್ಕೊಳ್ಳಿ. ಈಗ ಟೊಮೆಟೊ ಮಶಿ ಆಗೋ ತನಕ, ಅದಕ್ಕೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಬಟ್ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಉಪ್ಪು ಆಲ್ರೆಡಿ ಹಾಕಿದ್ದೀನಿ, ಮಿಸ್ ಆಗಿದೆ ಕ್ಲಿಪ್ಪಿಂಗು. ಈಗ ಹಾಗೆ ನೋಡಿ, ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೋರೆಕಾಯಿ, ಅದನ್ನ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಪೂರ್ತಿ. ಅದಕ್ಕೆ ಹಾಕಿರೋ ನೀರುಳ್ಳಿ, ಬೆಳ್ಳುಳ್ಳಿ, ಇದಕ್ಕೆಲ್ಲ ಎಣ್ಣೆ ಗಿಣ್ಣೆ ಎಲ್ಲ ಕೋಟ್ ಆಗಲಿ. ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು, ನೋಡ್ತಾ ಇದ್ದೀರಲ್ಲ. ಈಗ ಅದಕ್ಕೆ ನಾನು ಇಟ್ಟಿದ್ದನ್ನೆಲ್ಲ ಮಿಕ್ಸ್, 1 ಟೇಬಲ್ ಸ್ಪೂನು ಮೆಣಸಿನ ಪುಡಿ ಮತ್ತು 1 ಟೇಬಲ್ ಸ್ಪೂನಿಗೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಅದಷ್ಟು ಹಾಕ್ಕೊಳ್ಳಿ. ಹಾಗೆ ನಾವು ಬೇಯಿಸಿಟ್ಟಿದ್ದೀವಲ್ಲ ಹೆಸರುಕಾಳು, ಅದನ್ನು ಹಾಕ್ಕೊಳ್ಳಿ. ಈಗ ಎಲ್ಲ ಒಟ್ಟಿಗೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ. ಅದಕ್ಕೆಲ್ಲ ಹಾಕಿದ್ದೀವಲ್ಲ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ. ಈಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಳಿ. ಮಸಾಲೆ ಅಂದರೆ ಏನು, ಮೆಣಸಿನಕಾಯಿ ಏನು ಹಾಕಲಿಲ್ಲ ಬಟ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ನೀರುಳ್ಳಿ, ಬೆಳ್ಳುಳ್ಳಿ ಮತ್ತು ಗೋಡಂಬಿ, ತೆಂಗಿನಕಾಯಿ, ಆ ಮಿಕ್ಸ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ. ತುಂಬ ನೀರು ಹಾಕಬೇಕಂತಿಲ್ಲ, ಆಲ್ರೆಡಿ ಅದರಲ್ಲಿ ನೀರು ಇರುತ್ತೆ ಸ್ವಲ್ಪ. ಸೋರೆಕಾಯಿ ಸಿಕ್ಕಾಪಟ್ಟೆ ನೀರು ಬಿಡುತ್ತೆ. ಈಗ ಅದಕ್ಕೆ 1/4 ಕಪ್ ನೀರು ಹಾಕಿದರೆ ಸಾಕು. ಬೇಕಾದರೆ ಇನ್ನೊಂಚೂರು ಹಾಕೋಬೋದು ನೀವು. ನೋಡಿ, ಇವಾಗ ಮಿಕ್ಸ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ಬೇಕಾದರೆ ಹಾಕಿ. ಈ ಮೊಮೆಂಟಲ್ಲಿ ನೀವು ಸಾಲ್ಟ್ ಚೆಕ್ ಮಾಡಬೇಕಾಗತ್ತೆ. ಆಲ್ರೆಡಿ ಹಾಕಿದ್ದೀವಿ ಸಾಲ್ಟು, ಬಟ್ ಜಸ್ಟ್ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಗ್ರೇವಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು, ಕಾಣ್ತಾ ಇದೆ ಅಲ್ವಾ, ಕಾಣ್ತಾ ಇದೆ ಅಲ್ವಾ. ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ.
ಪ್ರೆಸ್ ಮಾಡಿಕೊಂಡು ಎಲ್ಲ ಇದು ಹೋಳೆಲ್ಲ ಕೆಳಗೆ ಹೋಗಲಿ, ಹಾಗೆ ಲೆವೆಲ್ ಮಾಡಿ ಇದನ್ನು 10 ನಿಮಿಷದ ತನಕ ಕುಕ್ ಮಾಡಿದ್ರೆ ಸಾಕು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು. ನೋಡಿ ಇವಾಗ ಆಗಿದೆ, ಅದು ಪ್ರೆಷರ್ ರಿಲೀಸ್ ಆಗಿದೆ, ಚೆಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಕಾಣತ್ತಲ್ಲ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಮಿಕ್ಸ್ ಮಾಡಿಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡಿ, ಎಲ್ಲ ಮಿಕ್ಸ್ ಆಗಿ ಬರಲಿ. ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗಾಗಲಿ, ಅನ್ನದ ಜೊತೆ ಸೈಡ್ ಡಿಶಾಗಿ ಎಂಜಾಯ್ ಮಾಡಲಿಕ್ಕೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ. ಹೆಸರುಕಾಳು ಬೇರೆ ಹಾಕಿರ್ತೀವಲ್ಲ, ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದು ಚೆನ್ನಾಗಿ ಸೇರಿ ಬಂದು ತುಂಬ ಚೆನ್ನಾಗಾಗುತ್ತೆ. ಈಗ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳಿ, ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು. ಈಗ ನಿಮಗೆ ರೆಡಿ ಆಯಿತು ಇದು ಸೋರೆಕಾಯಿದು ಗ್ರೇವಿ. ಇದನ್ನು ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಎಲ್ಲ ಎಂಜಾಯ್ ಮಾಡ್ಬೋದು. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.